Hello friends, welcome back to my channel. Sneetare Navaratrigalalli Atyanta Shrestavada Mahattaravada Dina Antandre Ashtami Ashtamiya Dinadandu Deviyu Devi Antandre Sakshat Belaku Yellara Balalli Belakannu Koduvantavale Devi Antheli Puranagalalli Ullekhavide Deviyu Durgiya avataravannu taali Duri antandre kuda Durgati nashini antheli Puranadalli ullekhavide Deviyu Durgiya avataravannu taali Asurarannu samhara maadi Surarigu mattu bhulokada janarige nemmadi shantiyannu kottu ಸನ್ಮಾರ್ಗದಲ್ಲಿ ನಡೆಯುವಂತೆ ದಾರಿಯನ್ನು ಕೊಡ್ತಾಳೆ ಈ ರೀತಿ ಮನುಷ್ಯನಲ್ಲಿ ಅಡಗಿರುವಂತ ತಮೋ ಗುಣಗಳಿಂದ ದುರ್ಗತಿ ಪ್ರಾಪ್ತಿಯಾಗುತ್ತೆ ತಮೋ ಗುಣಗಳಂದ್ರೆ ಅರಿಷಟ್ ವರ್ಗಗಳು ಇದರಿಂದ ಮನುಷ್ಯನು ಕೆಟ್ಟ ಸ್ಥಿತಿಗೆ ಬರ್ತಾನೆ ಕಷ್ಟ ಕಾರ್ಪಣ್ಯಗಳಿಂದ ನರಳಾಡ್ತಾನೆ ಈ ಅಷ್ಟಮಿಯ ದಿನ ಆಕೆಯನ್ನು ಶ್ರದ್ಧಾ ಭಕ್ತಿ ಭಯದಿಂದ ಸ್ಮೃತಿಸುವುದರಿಂದ ಮನೆಯಲ್ಲಿ ಆರಾಧಿಸುವುದರಿಂದ ಉಪವಾಸ ಮಾಡುವುದರಿಂದ ಮೌನವಾಗಿರುವುದರಿಂದ ಆ ತಾಯಿಯ ಶಕ್ತಿಯನ್ನು ಸ್ಮರಿಸುವುದರಿಂದ ಗುಣಗಾನ ಮಾಡುವುದರಿಂದ ಸ್ಮೃತಿಸುವುದರಿಂದ ಮನುಷ್ಯನಲ್ಲಿ ಅಡಗಿರುವಂತಹ ತಮೋ ಗುಣಗಳನ್ನು ನಾಶವಾಗಿ ಕುಂಡಲಿನಿ ಶಕ್ತಿಯು ಜಾಗೃತವಾಗಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿಯು ಉತ್ತಮವಾಗಿ ಒಳ್ಳೆಯ ಕೆಲಸ ಕಾರ್ಯ ಮಾಡೋಕ್ಕೆ ಪ್ರೇರಣೆ ದೊರೆತು ಅಭಿವೃದ್ಧಿ ಹೊಂದಿ ಜೀವನದಲ್ಲಿ ಸನ್ಮಾನ ಯಶಸ್ಸು ದೊರೆತು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿ ಬದುಕಬಹುದಾದಂಥ ಅವಕಾಶ ಈ ಅಷ್ಟಮಿಯ ದಿನ ದೇವಿಯನ್ನು ಪೂಜಿಸುವುದರಿಂದ ದೊರೆಯುತ್ತದೆ ಸೊ ಸ್ನೇಹಿತರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಆಲ್ ಎನ್ನುವ ಬೆಲ್ ಐಕಾನ್ ಒತ್ತಿದ್ರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಕ್ಕುತ್ತೆ ಅಷ್ಟಮಿಯ ದಿನದಂದು ದೇವಿಯನ್ನು ಆರಾಧಿಸಿ ಸುಖಶಾಂತಿ ನೆಮ್ಮದಿಯನ್ನು ಪಡೆಯೋಣ ಸ್ನೇಹಿತರೆ ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಭಕ್ತಿ ಭಾವನೆಯನ್ನು ಬೆಳೆಸ್ಕೊಂಡು ದೇವಿಯ ಶಕ್ತಿಯನ್ನು ಗುಣಗಾನ ಮಾಡಿ ನಮ್ಮಲ್ಲಿರುವ ತಮೋ ಗುಣಗಳನ್ನೆಲ್ಲ ನಾಶ ಮಾಡಿಕೊಂಡು ಒಳ್ಳೆಯ ಸದಾಭಿರುಚಿಯನ್ನು ಬೆಳೆಸ್ಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಅಭಿವೃದ್ಧಿ ಹೊಂದೋಣ ಸೊ ಸ್ನೇಹಿತರೆ ಸರ್ವೇ ಜನ ಸುಖಿನೋ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್